ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮ್ಲಿ ತಟ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಈ ವಿಡಿಯೋದಲ್ಲಿ ನಾನು ಡ್ರೈ ಮಶ್ರೂಮ್ನ ಯೂಸ್ ಮಾಡಿ ಡ್ರೈ ಮಶ್ರೂಮ್ ಅದನ್ನು ನಾನು ಮತ್ತೆ ಬೇಯಿಸ್ಕೊತೀನಿ ಅಂದ್ಕೊಳ್ಳಿ. ಡ್ರೈ ಆಯಿಸ್ಟರ್ ಮಶ್ರೂಮ್ನ ಯೂಸ್ ಮಾಡಿ ಹಪ್ಪಳ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಹಪ್ಪಳ ಯಾವ ರೀತಿ ಅಂತ ನೋಡೋಣ ಬನ್ನಿ. ಇದು ನೋಡಿ, ಡ್ರೈ ಮತ್ತು ಸ್ವಲ್ಪ ಹಸಿದು ಮಶ್ರೂಮ್ ತೊಗೊಂಡಿದ್ದೀನಿ. ಏನಂದರೆ ಇದು ಹುಲ್ಲೆಲ್ಲ ತೆಗೆದಾಕ್ಬೇಕಷ್ಟೆ, ಸ್ಟೆಮ್ ಇದ್ದರೂ ಪರವಾಗಿಲ್ಲ, ಹುಲ್ಲೆಲ್ಲ ತೆಗೆದಾಕ್ಬೇಕು. ನೋಡಿ, ಇವಾಗ ನಾನಿಲ್ಲಿ ನೀರು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಮಶ್ರೂಮು, ಫ್ರೆಶ್ ಇರೋ ಮಶ್ರೂಮು ಹಾಕ್ಕೊತಾ ಇದ್ದೀನಿ. 100 ಗ್ರಾಮ್ ಅಂತ ಏನು ಕ್ವಾಂಟಿಟಿ ಇಟ್ಕೊಂಡಿಲ್ಲ, ಮಾಮೂಲಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ. ಅದು ಮುಳುಗೋವರೆಗೂ ನೀರು ಹಾಕ್ಕೊಂಡು ಫ್ರೆಶ್ ವಾಟರ್ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಆಲೂಗಡ್ಡೆ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋದು, ಸಿಪ್ಪೆ ತೆಕ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದರಲ್ಲಿ ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಜಾಸ್ತಿನೇ ಬಿದ್ದಿತ್ತು ಅಂದ್ಕೊಳ್ಳಿ, ಖಾರ ಜಾಸ್ತಿ ಇತ್ತು. ಇವಾಗ ಹಪ್ಪಳ ಆಲ್ರೆಡಿ ಟೇಸ್ಟ್ ನೋಡಿದ್ದೀನಿ. ಇದು ಒಣಗಿರೋ ಕರಿಬೇವಿನ ಸೊಪ್ಪು, ಈ ಮೂರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕಚ್ಚಪಚ್ಚ ಆಗಿ. ನೋಡಿ, ಇದು ಮಶ್ರೂಮ್ ಸಹ ಬೆಂದಿದೆ ನೀಟಾಗಿ. ಇದನ್ನು ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ, ಅಂದರೆ ಇದರಲ್ಲಿ ನೀರಿನ ಅಂಶ ಇಲ್ದಿರಂಗೆ ನೀಟಾಗಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗೆದಾಕಿದ್ದೀನಿ. ತೆಗೆದಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ತುಂಬ ವಿಪರೀತ ನುಣ್ಣಗಾಗಲ್ಲ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಹಪ್ಪಳ ಮಾಡಿದ್ನಲ್ಲ, ಅದಕ್ಕಿಂತ ಇದರಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಮಶ್ರೂಮ್ ಪಾಪಡ್ ಫ್ಲೇವರು, ಅದು ಸ್ವಲ್ಪ ಕಪ್ಪಗಿರೋ ತೆಗೆದಾಕ್ಕೊಂಡೆ. ಇದನ್ನು ಸಹ ನಾನು ಮಿಕ್ಸಿಗೆ ಹಾಕ್ಬಿಟ್ಟೆ. ಇದನ್ನು ಪೀಲ್ ಮಾಡಿಕೊಂಡ್ರೆ ಈಸಿಯಾಗುತ್ತೆ. ಇದು ನೋಡಿ, ನಾನು ನೀಟಾಗಿ ಈ ರೀತಿ ಮಾಡ್ಕೊಂಡು ಬಿಟ್ಟಿದ್ದೀನಿ. ಅದನ್ನು ಏನು ಮಶ್ರೂಮ್ ಅದು ಮಿಕ್ಸು, ಇದು ಬಂದು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ ಮಿಕ್ಸು, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ದೊಡ್ಡದಾಗಿ ನಾನು ಹಾಕ್ಕೊಂಡಿದ್ದೆ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫಸ್ಟು ನಾನು, ಆಮೇಲೆ ಇದನ್ನು ಈ ಥರ ತಟ್ಕೊಂಡಿದ್ದೀನಿ. ಮನೆ ಯೂಸ್ಗೆ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದು ಚಿಕ್ಕದು ಸ್ವಲ್ಪ ಜಾಸ್ತಿ ದೊಡ್ಡದಾಗಿನೂ ಮಾಡ್ಕೊಂಡಿದ್ದೀನಿ. ಎಲ್ಲ ಒಣಗದ ಮೇಲೆ ಒಂದು ಸೈಜಿಗೆ ಬಂದುಬಿಡುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು, ಆದರೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಬಿದ್ದಿತ್ತು ಅನಿಸುತ್ತೆ. ಹಪ್ಪಳ ತುಂಬ ಖಾರ ಇತ್ತು. ನೋಡಿ, ಈ ಥರ ಒಣಗಿಸಿಟ್ಕೊಂಡಿದ್ದೆ. ಫ್ಲೇವರು ಲಾಸ್ಟ್ ಟೈಮು ಇದರಲ್ಲಿ ಮಾಡಿದ್ನಲ್ಲ ನಾನು, ಅದಕ್ಕಿಂತ ಇದರಲ್ಲಿ ತುಂಬ ಚೆನ್ನಾಗಿ ಜಾಸ್ತಿ ಫ್ಲೇವರ್ ಗೊತ್ತಾಗ್ತಾ ಇತ್ತು. ಮತ್ತು ಇದರಲ್ಲಿ ಕ್ರಿಸ್ಪಿಯಾಗೂ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಇದೇ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಮಶ್ರೂಮ್ ಪಾಪಡು ವಿಡಿಯೋ ಯೂಟ್ಯೂಬಲ್ಲಿ ಅದು ಇಲ್ಲ, ನನ್ನದೇ ಅನಿಸುತ್ತೆ. ಮೊದಲು ನೋಡೋಣ ಎಷ್ಟು ಲೈಕ್ಸ್ ಬರುತ್ತೆ ಅಂತ. ಎಲ್ಲ ಯಾರಾದರೂ ಆಯಿಸ್ಟರ್ ಮಶ್ರೂಮ್ ಬೆಳೀತಾ ಇದ್ದರೆ ಖಂಡಿತ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್ ಬಾಯ್.